ಎಲ್ರಿಗೂ ನಮಸ್ಕಾರ. ಸಿಂಹಗನ್ನಡಿಯ ಮತ್ತೊಂದು ಸಂಚಿಕೆಗೆ ತಮಗೆ ಆದರದ ಸ್ವಾಗತ. ನಾನು ಇದುವರೆಗೆ ನಮ್ಮ ಕನ್ನಡ ನಾಡಿನ ಕೆಲವು ಹಿರಿಮೆಗಳ ಬಗ್ಗೆ, ಕನ್ನಡ ನಾಡಿನ ಪೌರಾಣಿಕವಾದ ಹಿನ್ನೆಲೆಯಲ್ಲಿ ಕನ್ನಡ ನಾಡೇನು, ಕರ್ನಾಟಕ ಏನು, ನಾವು ಹೆಮ್ಮೆ ಪಟ್ಕೊಳ್ಳೋ ವಿಷಯಗಳು ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಒಂದಷ್ಟು ಐತಿಹಾಸಿಕವಾದ ಸಣ್ಣ ಸಣ್ಣ ಸಂಗತಿಗಳನ್ನ ತಮ್ಮ ಮುಂದೆ ಇಟ್ಟಿದ್ದೆ. ಅಷ್ಟೇ ಅಲ್ಲ, ಗಂಧದ ನಾಡು, ಚಿನ್ನದ ನಾಡು ಹೇಗೆ ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದೆ. ಆದರೆ ನಾವಿಲ್ಲಿ ಕನ್ನಡಿಗರ ಇತಿಹಾಸ, ಕನ್ನಡ ನಾಡಿನ ಇತಿಹಾಸ ಅಂದ ತಕ್ಷಣ ನಾವು ಎಲ್ಲಿ ತನಕ ಹೋಗ್ತೀವಿ? ಕನ್ನಡದ ಇತಿಹಾಸ ಏನು? ಕನ್ನಡಿಗರ ಇತಿಹಾಸ ಏನು? ಕನ್ನಡ ನಾವು ನಮ್ಮನ್ನು ನಾವು ಕನ್ನಡಿಗರು ಅಂತ ಯಾಕೆ ಗುರುತಿಸ್ಕೋತೀವಿ? ಯಾವುದಾದರೂ ಒಂದು ವಸ್ತುವಿನ, ವ್ಯಕ್ತಿಯ ಗುರುತು ಅಂತಂದರೆ ಆತನ ಅತೀ ಹಳೆಯ ಗುರುತು, ಅವನು ಮೊದಲು ಏನಾಗಿದ್ದ ಅನ್ನೋದೇ ಆತನ ಗುರುತು. ಈ ಲೆಕ್ಕದಲ್ಲಿ ನೋಡೋದಕ್ಕೆ ನಾವು ಹೊರಟಾಗ ನಾವು ಕನ್ನಡಿಗರಾಗಿದ್ವಿ ಅಂತ ಹೇಳ್ತಾ ಇದ್ದೀವಿ. ಈ ಕನ್ನಡಿಗರು ಅಂದರೆ ಈ ಕನ್ನಡ ಅನ್ನೋದು ಎಲ್ಲಿಂದ ವಲಸೆ ಬಂದವರು ನಾವು? ನಾವು ಎಲ್ಲಿಂದ ಬಂತು? ಈ ಭಾಷೆ ಎಲ್ಲಿಂದ ಬಂತು? ಇವುಗಳನ್ನೆಲ್ಲ ಒಂದು ಸರಿ ಕುತೂಹಲಕರವಾದ ವಿಷಯ ಇದು. ಇದರ ಬಗ್ಗೆ ಒಂದು ಸಣ್ಣ ಒಂದು ನನ್ನ ದೃಷ್ಟಿಕೋನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಪ್ರಾಗ್ ಇತಿಹಾಸದ ಕರ್ನಾಟಕ. ಅಂದರೆ ಈ ಪ್ರಾಗ್ ಇತಿಹಾಸ ಅಂತಂದರೆ ಚಾರಿತ್ರಿಕ ದಾಖಲೆಗಳಿಲ್ಲದೆ ನಮಗೆ ಯಾವುದಾದ್ರೂ ಉತ್ಖನನ ಮಾಡಿದಾಗ ಜನವಸತಿ ಸಿಗುವಂಥದ್ದು, ಜನರು ಎಲ್ಲಿದ್ದರು, ಏನು ಮಾಹಿತಿ ಇದೆ, ಇದನ್ನು ಇಟ್ಕೊಂಡು ಕಲ್ಪಿಸಿಕೊಂಡು ಒಂದು ಇತಿಹಾಸನ, ಇಲ್ಲಿ ಜನರು ಹೇಗಿದ್ದರು ಅಂದರೆ ಯಾವ ರೀತಿ ಬದುಕ್ತಾ ಇದ್ದರು, ಅವರ ಜೀವನ ಶೈಲಿ, ಜೀವನದ ಮೌಲ್ಯಗಳೇನು ಅಥವಾ ಭಾಷೆ ಏನು, ಇವುಗಳನ್ನೆಲ್ಲ ಹುಡುಕ್ತಾ ಹೋಗೋದು ಒಂದು ಒಂದು ಕಲ್ಪಿತವಾದ ಚರಿತ್ರೆಯನ್ನು ಕಟ್ಟುವಂಥದ್ದಕ್ಕೆ ಪ್ರಾಗ್ ಇತಿಹಾಸ ಅಂತ, ಹಳೆಯ ಇತಿಹಾಸ ಅಂತ ಹೇಳ್ಬೋದು. ಪ್ರಾಗ್ ಇತಿಹಾಸದ ಕಾಲದಿಂದ ನಾವು ನೋಡ್ಕೊಳ್ತಾ ಹೋದರೆ ಜನವಸತಿ, ಭಾರತದಲ್ಲಿ ಹಲವಾರು ಕಡೆ ಜನವಸತಿಗಳಿದ್ವು. ನಾವು ಹರಪ್ಪ ಮೊಹೆಂಜೊದಾರು ಒಂದು 5,000 ವರ್ಷ ಹಿಂದಿಂದು ಅಂತ ಹೇಳ್ತೀವಿ, ಮತ್ತೊಂದಷ್ಟು ವರ್ಷ 10,000 ವರ್ಷದಿಂದ ಇನ್ಯಾವುದೋ ಇತ್ತು ಅಂತ ಹೇಳ್ತೀವಿ. ಈ ಥರ ನಾವು ನಾಗರಿಕತೆಯ ಹುಡುಕ್ತಾ ಹೋಗ್ತೀವಿ ನಾಗರಿಕತೆನ. ಹಾಗೆ ನೋಡ್ತಾ ಹೋದಾಗ ಕರ್ನಾಟಕದಲ್ಲಿ ಎಷ್ಟು ಹಳೆಯ ನಾಗರಿಕತೆ ಅಥವಾ ಜನವಸತಿ ನಮಗೆ ಸಿಕ್ಕಿದೆ, ಯಾವ ದಾಖಲೆಗಳು ಸಿಕ್ಕಿದೆ, ಎಲ್ಲೆಲ್ಲಿ ಸಿಕ್ಕಿದೆ ಅಂತ ನೋಡಿದಾಗ ಬಹಳ ಕುತೂಹಲಕಾರಿಯಾದ ಮಾಹಿತಿ ನಮಗೆ ಸಿಗುತ್ತೆ. ಇಡೀ ಕರ್ನಾಟಕದ ಈ ಒಂದು ಭೂಪಟ ನೋಡಿ, ಇದರಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಾಗಗಳಲ್ಲೂ ನಮಗೆ ಜನವಸತಿ ಇದ್ದುವು ಒಂದಾನೊಂದು ಕಾಲದಲ್ಲಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗುತ್ತೆ. ಹೀಗೆ ನೋಡ್ತಾ ಹೋದಾಗ ಇದು ಅತ್ಯಂತ ಹಳೆಯದು ಯಾವುದು ಅಂತ ನೋಡಿದಾಗ ಸುಮಾರು ಕ್ರಿಸ್ತಪೂರ್ವ 2,500 ವರ್ಷದ ಹಿಂದೆ ಅಥವಾ 3,000 ವರ್ಷದ ಹಿಂದೆ ಅಲ್ಲಿ ಕೂಡ ಜನವಸತಿ ಕರ್ನಾಟಕದಲ್ಲಿ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದಾಗುತ್ತೆ. ತುಂಗಭದ್ರಾ ಮತ್ತು ಮಲಪ್ರಭಾ ನದಿ ತೀರದ ಜಾಗಗಳು, ಬೆಂಗಳೂರು, ಜಾಲ್ಹಳ್ಳಿ, ಟೀನರ್ಸೀಪುರ, ಮೈಸೂರು ಹತ್ರ ಟೀನರ್ಸೀಪುರ, ಇಲ್ಲೆಲ್ಲ ಜನವಸತಿ ಇದ್ದಂಥದ್ದು. ಚಿಕ್ಕಮಗಳೂರು, ಲಿಂಗದಹಳ್ಳಿ, ಇಲ್ಲಿ ಜನವಸತಿ ಇದ್ದದ್ದು. ಶಿವಮೊಗ್ಗ, ನ್ಯಾಮತಿ, ಇಲ್ಲಿ ಜನವಸತಿ ಇತ್ತು ಶಿವಮೊಗ್ಗದಲ್ಲಿ. ಬಳ್ಳಾರಿಯಲ್ಲಿ ಬಹುಮುಖ್ಯವಾಗಿ ತುಂಬ ಕಡೆ ಬಳ್ಳಾರಿಯ ಅನೇಕ ಜಾಗಗಳಲ್ಲಿ ಜನವಸತಿ ಇತ್ತು ಅನ್ನೋ ಕುರುಹುಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ದಾರೋಜಿ, ಗಾದಿಗನೂರು, ಸಂಗನಕಲ್ಲು, ಹಂಪಸಾಗರ, ಹಲಕುಂಡಿ, ಬ್ರಹ್ಮಗಿರಿ ಇತ್ಯಾದಿ ಇತ್ಯಾದಿ ಜಾಗಗಳು, ಇಲ್ಲೆಲ್ಲ ಕೂಡ ಜನವಸತಿ ಇದ್ದಿದ್ದಕ್ಕೆ ಕುರುಹುಗಳು ಸಿಕ್ಕಿವೆ. ಇದು ಯಾವ ಜನವಸತಿ ಅಂತಂದರೆ ಶಿಲಾಯುಗದ ಕಾಲದ್ದು, ಅಂದರೆ ಶಿಲೆಯನ್ನು ಆಯುಧವಾಗಿ ಬಳಸ್ತಿದ್ದಂಥ ಕಾಲದ ಜನವಸತಿ ಇಲ್ಲಿ ಸಿಗುತ್ತೆ. ರಾಯಚೂರು, ಮಾಸ್ಕಿ, ಪಿಕ್ಲಿಹಾಳ, ಕೋಟೆಕಲ್ಲು, ಆಮೇಲಿಂದ ವಾಟಕಲ್ಲು, ಹೀಗೆ ಬೆಳಗಾವಿಯ ಅಥಣಿ ಹತ್ರ ಸಪ್ತಸಾಗರ ಅನ್ನೋ ಒಂದು ಊರು, ಅಲ್ಲಿ ಕೂಡ ಜನವಸತಿ ಸಿಕ್ಕಿತ್ತು ಅಂತ ಹೇಳ್ತಾರೆ. ಹಾ, ಈ ಸಪ್ತಸಾಗರದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಪುರಾಣದ ಪ್ರಕಾರ ಹೇಳೋದು, ಜಲ್ಲಿ ಸರ್ಪಯಾಗ ಮಾಡಿದಾಗ ಸರ್ಪಗಳೆಲ್ಲ ಜನಮೇಜಯನ ಯಾಗ ಕಾಲದಲ್ಲಿ ಬಂದು ಹೋಮಕುಂಡದಲ್ಲಿ ಬಿದ್ದು ಸುಟ್ಟು ಬೂದಿಯಾದವು ಅಂತ ಹೇಳ್ತಾರಲ್ಲ, ಆ ಜಾಗ ಈ ಸಪ್ತಸಾಗರ ಅಂತ ಹೇಳ್ತಾರೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಹೋದರೆ ಅಲ್ಲಿಯ ಮಣ್ಣು, ಇದು ಕೃಷ್ಣಾ ನದಿ ತೀರದಲ್ಲಿದೆ, ಅಲ್ಲಿ ಮಣ್ಣು ಬೂದಿ ಬೂದಿಯಾಗಿ ಸಿಗುತ್ತೆ. ಹಾಗಾಗಿ ಈ ಒಂದು ಪುರಾಣದ ಒಂದು ಹಿನ್ನೆಲೆಯೂ ಇದೆ. ಹಾಗೆ ಜನವಸತಿ ದೃಷ್ಟಿನಲ್ಲಿ ಅತೀ ಪುರಾತನವಾದ ಜನವಸತಿ ಈ ಪ್ರದೇಶದಲ್ಲಿ ಸಿಕ್ಕಿದೆ ಅನ್ನೋ ಮಾತಿದೆ. ಹಾಗೆ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿನಲ್ಲಿ ಸಿಕ್ಕಿರುವಂಥ ಜನವಸತಿ ಇವೆಲ್ಲ ಕೂಡ, ಬಿಜಾಪುರದ ನಲವಡದಲ್ಲಿ ಸಿಕ್ಕಿರುವಂಥದ್ದು ಇವೆಲ್ಲ ಕೂಡ ನಮ್ಮನ್ನು 1,000 ವರ್ಷಗಳ ಹಿಂದಕ್ಕೆ, ಕ್ರಿಸ್ತಪೂರ್ವ 3,000 ವರ್ಷ, 3,500 ವರ್ಷ, ಇಷ್ಟು ಹಿಂದಕ್ಕೆ ಇಲ್ಲಿ ಜನವಸತಿ ಇತ್ತು ಅನ್ನೋದನ್ನ ತೋರಿಸುತ್ತೆ. ವಿಶೇಷವಾಗಿ ಸಂಗನಕಲ್ಲಲ್ಲಿ ಸಿಕ್ಕಿರುವಂಥ ಒಂದು ಪ್ರದೇಶಗಳೇನಿದೆ, ಇದು ಕಲ್ಲು ಬಂಡೆ ಪ್ರದೇಶ, ಇಲ್ಲಿ ಹೇಗೆ ಜನವಸತಿ ಇತ್ತು ಅನ್ನೋದ್ರ ಮೇಲೆ ಅಲ್ಲಿನ ಜನಜೀವನನ ಊಹೆ ಮಾಡಿರೋದು ನಮ್ಮ ಉದಾಹರಣೆ ನಮ್ಮ ಮುಂದೆ ಕಾಣುತ್ತೆ. ಇಲ್ಲಿ ಒಂದು ಕಲ್ಲಿನ ಕೊಡಲಿ ಸಿಗುತ್ತೆ. ಕಲ್ಲಿನ ಕೊಡಲಿ ಸಿಕ್ಕಿದ ತಕ್ಷಣ ಕಲ್ಲಿನ ಕೊಡಲಿ ಜೊತೆಗೆ ಮಡಕೆ ಚೂರು ಸಿಗುತ್ತೆ, ಮತ್ತು ಕೆತ್ತಿರುವಂಥ ಗುಹೆಯಲ್ಲಿ ಕೆತ್ತಿರೋ ಚಿತ್ರಗಳು ಸಿಗುತ್ತೆ, ಗೂಳಿ ಚಿತ್ರ ಕೆತ್ತಿರೋದು ಸಿಗುತ್ತೆ, ಮತ್ತು ಬೇರೆ ಬೇರೆ ಬೇಟೆ ಆಡ್ತಿರೋ ಚಿತ್ರಗಳು ಸಿಗುತ್ತೆ, ಪ್ರಾಣಿಗಳ ಅಸ್ಥಿಪಂಜರಗಳು, ಮೂಳೆಗಳು ಸಿಗುತ್ತೆ.
ಇದನ್ನೆಲ್ಲ ನೋಡ್ತಾ ಹೋದಾಗ ಹೇಗೆ ಇತಿಹಾಸ ಚರಿತ್ರಕಾರರು ಹೇಗೆ ಕಾಲವನ್ನು ಅಳೆತ ಹಾಗೇನೆ ನೆಲದ ಆಳಕ್ಕೆ ಹೋಗ್ತದಾಗೆ ಕಾಲ ಅಳಿತಾ ಇರ್ತಾರೆ ಎಷ್ಟು ಹಳೆಯದು ಅಂತ, ಹಾಗೆ ಜನಜೀವನವನ್ನು ಹೇಗೆ ಅಳಿತಾರೆ ಅಂತ ನೋಡಿದಾಗ ಇಲ್ಲಿ ಒಂದು ಕಲ್ಲಿನ ಕೊಡಲಿ ಸಿಕ್ತು. ಈ ಕೊಡಲಿನ ಇದು ಮರ ಕತ್ತರಿಸೋಕ್ಕೆ ಬಳಸ್ತಾ ಇದ್ದ ಕೊಡಲಿನ, ಪ್ರಾಣಿಗಳನ್ನ ಬೇಟೆಯಾಡ್ತಿದ್ದಕ್ಕೆ ಬಳಸ್ತಿದ್ದ ಕೊಡಲಿನ ಅಂತ ಕಲ್ಪಿಸ್ತಾರೆ. ಇದನ್ನು ಯಾವ ರೀತಿ ಬಳಸ್ತಿದ್ರು ಅಂತ ನೋಡ್ತಾರೆ. ಮತ್ತು ಮೂಳೆಗಳು ಸಿಗುತ್ತೆ, ಮಡಕೆ ಸಿಗುತ್ತೆ, ಮಡಕೆ ಮೇಲಿರೋ ಚಿತ್ರಗಳನ್ನ ನೋಡಿದಾಗ ಕಲೆಗೆ ಸಂಬಂಧಪಟ್ಟಾಗ ಏನು ಹೇಳ್ತದೆ, ಗುಹೆನಲ್ಲಿರೋ ಚಿತ್ರಗಳನ್ನು ನೋಡೋದ್ರ ಮುಖಾಂತರ ಅಲ್ಲಿನ ಜೀವನ ಶೈಲಿ ಮೌಲ್ಯಗಳು ಏನಿದ್ವು ಅಂತ ತೋರಿಸ್ತಾರೆ. ಯಾವುದೋ ಒಂದು ಅಸ್ಥಿ ಪಂಜರ ಸಿಗುತ್ತೆ, ಆ ಅಸ್ಥಿ ಪಂಜರ ಯಾವ ಪ್ರಾಣಿದು, ಯಾವ ಪ್ರಾಣಿ ಸಿಕ್ತು ಅಂದರೆ ಆ ಪ್ರಾಣಿನ ಬೇಟೆಯಾಡ್ತಿದ್ರ ಅಥವಾ ಸಾಕ್ತಾ ಇದ್ರ, ಸಾಕು ಪ್ರಾಣಿಗಳದಕ್ಕೆ ಸಿಕ್ಕಿದ್ದ, ಬೇಟೆಯಾಡ್ತಿದ್ದ ಪ್ರಾಣಿಗಳಿಗೆ ಸಿಕ್ಕಿದ್ದ, ಹೀಗೆ ಒಂದೊಂದನ್ನೇ ನೋಡ್ತಾ ಹೋಗ್ತಾರೆ. ಮತ್ತೆಲ್ಲೋ ಒಂದು ಕಡೆ ಯಾವುದೋ ಒಂದು ಜೋಡಿ ಒಂದು ಅಸ್ಥಿ ಪಂಜರ, ಎರಡು ಗಂಡು ಹೆಣ್ಣಿನ ದೇಹ ಒಟ್ಟಿಗೆ ಇರೋ ಅಸ್ಥಿ ಪಂಜರ ಸಿಗುತ್ತೆ, ಇದ್ರ ಮುಖಾಂತರ ಅವರು ಹೇಗೆ ಬದುಕ್ತಾ ಇದ್ರು ಅನ್ನೋದನ್ನ ಕಲ್ಪಿಸ್ತಾರೆ. ಹೀಗೆ ಮಾನವ ವಸತಿ ಸಂಗನಕಲ್ಲು, ವಿಶೇಷವಾಗಿ ಸಂಗನಕಲ್ಲಿನಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ಕೂಡ ಮಾನವ ವಸತಿ ಇತ್ತು. ಅಷ್ಟು ಹಿಂದಿನಿಂದ ಕೂಡ ನೆಲೆಯಾದಂಥ ಒಂದು ಜನಾಂಗ, ಆ ಜನಾಂಗವೇ ಮುಂದುವರೆದು ಇವತ್ತಿನ ಕನ್ನಡಿಗರಾಗಿದ್ದೀವಿ. ನಮ್ಮ ಹಳಮೆ ಅಷ್ಟು ಹಳೆಯದು, ಸಿಕ್ಕಿರೋ ಅಂಥದ್ದು, ಸಿಗದೇ ಇರೋದು ಎಷ್ಟೋ ಗೊತ್ತಿಲ್ಲ. ಹೀಗೆ ನೋಡ್ತಿದ್ದಾಗ ಇಲ್ಲಿ ಮಾತಾಡ್ತಾ ಅವರು ಕೂಡ ಮನುಷ್ಯ ಅಂದಾಗ ಮಾತು ಧ್ವನಿ ಹೊರಡಿಸೋ ಶಕ್ತಿ ಯಾವತ್ತೂ ಮನುಷ್ಯರಿಗಿತ್ತು? ಯಾವ ಭಾಷೆ ಮಾತಾಡ್ತಾ ಇದ್ದಿರ್ಬೋದು, ಏನು ಅವ್ರು ಮಾತಾಡ್ತಾ ಇದ್ದಿರ್ಬೋದು, ಕನ್ನಡನೇ ಮಾತಾಡ್ತಿದ್ರ, ಬೇರೆ ಯಾವುದರ ಭಾಷೆ ಮಾತಾಡ್ತಿದ್ರ ಅನ್ನೋದು ಒಂದು ಕುತೂಹಲ ಹುಟ್ಕೊಳ್ಳುತ್ತೆ ನಮಗೆ. ಹಾಗೆ ನೋಡ್ತಾ ಹೋದಾಗ ಒಂದು ಭಾಷೆಯ, ನಮ್ಮ ಕನ್ನಡ ನುಡಿಯ ಅತ್ಯಂತ ಹಳಮೆ ಯಾವುದು, ಕನ್ನಡಿಗರ ಹಳಮೆ ಯಾವುದು ಅಂತ ನೋಡಿದಾಗ ನೀವು ಬಹಳ ಕಡೆ ಕೇಳ್ತಾ ಇರ್ತೀವಿ ಕನ್ನಡ 2000 ವರ್ಷ ಹಳೆಯ ಭಾಷೆ. ತಪ್ಪು, ಕನ್ನಡ 2000 ವರ್ಷ ಹಳೆಯ ಭಾಷೆ ಅಷ್ಟೇ ಅಲ್ಲ, 2000 ವರ್ಷ ಹಳೆಯ ಸಾಹಿತ್ಯ ಅಥವಾ ಬರಹ ದೊರಕಿರೋ ಭಾಷೆ ಕನ್ನಡ ಅಷ್ಟೇ. ಅದಕ್ಕೆ ಮೊದಲು ಕನ್ನಡ ಇರಲಿಲ್ವಾ? ನೋಡಿ, ಉದಾಹರಣೆಗೆ ನಾನು ಇವತ್ತು ಏನು ನಿಮ್ಮ ಜೊತೆ ವ್ಯವಹರಿಸ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಈ ಮಾತುಗಳೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ. ಕರ್ನಾಟಕದ ಯಾವ ಮೂಲೆಯಲ್ಲಿರೋ ಯಾವ ಕನ್ನಡಿಗನಿಗಾದರೂ ಇದು ಅರ್ಥ ಆಗ್ತಾ ಇದೆ. ಇದು ಬರೀ ಜನವಸತಿ ಅಲ್ಲೊಂದಿತ್ತು ಇಲ್ಲೊಂದಿತ್ತು, ಆ ಜನರು ಈ ಜನರು ಅಂತ ನೋಡಿದ್ರೆ ಇಡೀ ಭಾರತದ ತುಂಬ ಜನವಸತಿ ಎಲ್ಲೆಲ್ಲೋ ಇತ್ತು ಅಂತ ಹೇಳ್ತೀವಿ. ಕನ್ನಡ ಒಂದು ಸಮಾಜ ಆಗಿತ್ತಾ ಅಂತ ನೋಡಿದಾಗ ನಮ್ಮ ನಡುವೆ ಕೊಡುಕೊಳ್ಳೋ ವ್ಯವಹಾರ ತೆಗೆದುಕೊಳ್ಳೋ, ನಾವು ಒಟ್ಟಿಗೆ ಬದುಕ್ತಾ ಇದ್ದಿದ್ದು ಇವನ್ನೆಲ್ಲ ನೋಡಬೇಕಾಗತ್ತೆ. ಒಂದು ಸಮಾಜವಾಗಿ ಒಂದು ಭಾಷೆ ಬೆಳಿಬೇಕು ಅಂದರೆ ಆ ಜನರ ನಡುವೆ ಕೊಡುತ್ತೊಳ್ಳೋ ವ್ಯವಹಾರ ಇರಬೇಕಾಗತ್ತೆ. ನೋಡಿ, ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಟ್ರೀ, ಇದನ್ನು ನಾನು ಮರ ಅಂತ ಕರಿತೀನಿ, ನಾನು ಮರ ಅಂತ ಕರಿತೀನಿ. ಇದನ್ನು 1000 ವರ್ಷಗಳ ಹಿಂದೆ ಇದ್ದಂಥ ಯಾರೋ ಒಬ್ಬರು ಅವರು ಮರ ಅಂತ ಕರಿತಾ ಇದ್ರು. ಅಂದರೆ ಕಾಲದ ಪಯಣದಲ್ಲಿ ಕೂಡ ನಾವು ಒಂದೇ ಮಾತಾಡ್ತಾ ಇದ್ದೀವಿ ಕಾಲದಲ್ಲೂ ಕೂಡ. ಹಾಗೆ ಪ್ರದೇಶದ ದೃಷ್ಟಿಯಿಂದ ನೋಡಿದಾಗ ನಾನು ಮರ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಯಾವುದೇ ಮೂಲೆಯಲ್ಲಿ ಬೀದರ್ದಲ್ಲಿ ಕೂತಿರೋ ಕನ್ನಡಿಗನಿಗೂ ಮರ ಅಂದರೆ ಅರ್ಥ ಆಗುತ್ತೆ, ಮನೆ ಅಂದರೆ ಅರ್ಥ ಆಗುತ್ತೆ. ಆದರೆ ಯಾವುದೋ ಒಂದು ವಸ್ತು, ಭಾಷೆ ಯಾವಾಗ ಹುಟ್ಕೊಳ್ಳುತ್ತೆ ಅಂತಂದರೆ ನಮಗೆ ಕಣ್ಣಿಗೆ ಕಾಣೋದನ್ನು ಹೇಳೋದಕ್ಕಾದ್ರೆ ನಾವು ಕೈಯಲ್ಲಿ ಹಿಂಗೆ ತೋರಿಸ್ಬಿಡೋದು, ಹ್ಞೂ ಅದನ್ನ ನೋಡು ಇದು ನೋಡು ಅಂತ. ಕಾಣದೇ ಇರೋದನ್ನ ಹೇಳಿದಾಗ ನದಿ ಹತ್ತಿರ ಹೋಗಿದ್ದೆ, ಅಲ್ಲಿ ಮರ ಇದೆ, ನದಿ ಇದೆ, ಬೆಟ್ಟ ಇದೆ, ಈ ಥರ ನಾವು ಮಾತಾಡಬೇಕಾದಾಗ ಕಣ್ಣಿಗೆ ಅದು ಇಲ್ಲಿ ಎದುರು ಇಲ್ಲದೇ ಇದ್ದಾಗ ಅದನ್ನು ವಿವರಿಸಿ ಹೇಳಬೇಕಾದಾಗ ಭಾಷೆ ಅಗತ್ಯ, ನುಡಿ ಅಗತ್ಯ ಹೆಚ್ಚಾಗತ್ತೆ. ಹೀಗಿದ್ದಾಗ ಒಂದು ವಸ್ತುವನ್ನು ನಾನು ಹೇಗೆ ಗುರುತಿಸ್ತೀನೋ ಹಾಗೆ ಇನ್ನೊಬ್ಬ ಗುರುತಿಸ್ಬೇಕು ಅಂತಂದರೆ ನಾವಿಬ್ಬರು ಒಟ್ಟಿಗೆ ಬದುಕ್ತಿರಬೇಕಾಗತ್ತೆ. ನಾವು ಒಂದು ಸಮಾಜದಲ್ಲಿ ಇದ್ದಾಗ ಮಾತ್ರ ಆ ವಸ್ತುವಿಗೆ ಒಂದೇ ಹೆಸರಿನಿಂದ ಗುರುತಿಸೋಕ್ಕೆ ಸಾಧ್ಯ. ಹಾಗಂದರೆ ಒಂದು ನುಡಿ ಬೆಳೆಯೋದಕ್ಕೆ, ಒಂದು ಪದ ಹುಟ್ಕೊಳ್ಳೋಕ್ಕೆ, ಒಂದು ವಸ್ತುವಿನ ಗುರುತಿಸೋ ಪದ ಹುಟ್ಕೊಳ್ಳೋಕ್ಕೆ, ಒಂದು ಪದ ಹುಟ್ಕೊಳ್ಳೋಕ್ಕೆ ಎಷ್ಟು ದಿನ ಬೇಕಾಗತ್ತೆ? ಒಂದು ಭಾಷೆ ಆಗೋಕ್ಕೆ ಅದಕ್ಕೊಂದು ವ್ಯಾಕರಣ, ಅದಕ್ಕೊಂದು ಸೊಲ್ಲರಿಮೆ, ಅದಕ್ಕೊಂದು ಶೈಲಿ, ಅದಕ್ಕೊಂದು ಅರ್ಥ, ಇಡೀ ಈ ತುದಿಯಿಂದ ಆ ತುದಿ ತನಕ ಇರೋ ಇಡೀ ಭೂಗೋಳದಲ್ಲಿ, ಈ ಭೂಪಟದಲ್ಲಿ ಈ ತುದಿಯಿಂದ ಆ ತುದಿಯಿಂದ ಇರೋ ತನಕ ಎಲ್ರಿಗೂ ಅರ್ಥ ಆಗುತ್ತೆ ಅಂದರೆ ನಾವೆಲ್ಲರೂ ಒಂದೇ ಸಮಾಜ ಅನ್ನೋದು ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ಈ ಗುರುತು ನಮಗೆ ನಮ್ಮ ಜಾತಿ, ನಮ್ಮ ಧರ್ಮ, ನಮಗೆ ಆಧ್ಯಾತ್ಮ, ನಮಗೆ ವಿಜ್ಞಾನ, ನಮಗೆ ಇತಿಹಾಸ, ನಮ್ಮ ರಾಜರು, ನಮ್ಮ ವ್ಯಾಪಾರ, ನಮ್ಮ ಉದ್ದಿಮೆ, ಇವೆಲ್ಲದಕ್ಕೂ ಮೂಲ ನಮ್ಮ ನುಡಿ. ಈ ನುಡಿ ಇಲ್ಲದೆ ಹೋದರೆ ಇವ್ಯಾವುದೂ ಇಲ್ಲ. ಈ ನುಡಿಯಿಂದಾನೇ ಪ್ರತಿಯೊಂದು ಬಂದಿರೋದು ನಮಗೆ. ಈಗ ನಾನು ಯಾವುದೋ ಒಂದು ಕಳೆದ ಸಾರಿ ನನ್ನ ಸರಣಿನಲ್ಲಿ ಹೇಳ್ತಾ ಇದ್ದೆ, ಕನ್ನಡದ ಒಂದು ಮಗುವಿಗೆ ದೇಶಪ್ರೇಮ, ದೇಶದ ಬಗ್ಗೆ ಮಾಹಿತಿ, ಭಾರತ ಅಂದ್ರೇನು, ಭಾರತದ ಬಗ್ಗೆ ಮಾಹಿತಿ, ಅದರೊಳಗೆ ಹುಕ್ಕುವಂಥ ರಾಷ್ಟ್ರಪ್ರೇಮದ ಭಾವನೆಗಳು, ಇವೆಲ್ಲದರ ಪರಿಚಯ, ನಮ್ಮ ಇತಿಹಾಸ ಎಲ್ಲ ಪರಿಚಯ ಆಗೋದು ಅದರ ನುಡಿಯಿಂದ, ಕನ್ನಡದಿಂದ, ಅದು ತನ್ನ ತಾಯಿ ನುಡಿಯಿಂದ. ಹಾಗಾಗಿ ನುಡಿಯ ಮಹತ್ವ ಎಷ್ಟು ಮಹತ್ವದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ನಮ್ಮ ನುಡಿಯ ಹಳಮೆ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸಾವಿರ ವರ್ಷಗಳಿಂದ ನಾವು ಕನ್ನಡಿಗರು.
ನಮ್ಮದು ಕನ್ನಡ ಸಮಾಜ. ಈ ಒಂದು ಗುರುತು ನಮಗೆ ಸಿಕ್ಕಿದ ದಿವಸ, ನಾವೆಲ್ಲ ಒಂದೇ ಅಂತ ನಮಗೆ ಅರ್ಥ ಆದ ದಿವಸ, ಕನ್ನಡ ಸಮಾಜನ ಕಟ್ಟೋದಕ್ಕೆ ನಮ್ಮಲ್ಲಿ ಒಂದು ಅಗಾಧವಾದ ಚೈತನ್ಯ ಹುಟ್ಟುತ್ತೆ. ಇದು ನಮ್ಮ ಇತಿಹಾಸ ತಿಳ್ಕೊಳ್ಳೋದ್ರಿಂದ ಹುಟ್ಟುತ್ತೆ, ಇದನ್ನು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಹುಟ್ಟುತ್ತೆ. ಈ ಒಂದು ಪ್ರಯತ್ನವೇ ಈ ಸಿಂಹಗನ್ನಡಿ ಸರಣಿ. ಹಾಗಾಗಿ ನಾನು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಹೇಳಿದ ವಿಷಯಗಳೇನಂತ ಹೇಳಿದ್ರೆ, ನಮ್ಮ ನೆಲದಲ್ಲಿ ಜನವಸತಿ, ಜನವಸತಿಯ ಕುರುಹು 5,000 ವರ್ಷಗಳಿಂದ, ಸುಮಾರು 5,000 ವರ್ಷಗಳಿಂದ ಕೂಡ ಇಲ್ಲಿ ಜನವಸತಿ ಇತ್ತು. ಆ ಹಿಂದೆ ಕೂಡ ಅದಕ್ಕೆ ಹಿಂದೂ ಇತ್ತನೋ ಕುರುಹುಗಳು ಇನ್ನೂ ಸಿಕ್ಕಿಲ್ಲ. ಹುಡುಕ್ತಾ ಇದ್ರೆ ಇತಿಹಾಸದ ಬಗ್ಗೆ ಒಂದು ಮಾತಾಡ್ತಾರೆ, ಏನಂತೇಳಿದ್ರೆ ನಿನ್ನೆ ಸಿಕ್ಕ ಇತಿಹಾಸ ನಾಳೆ ದಿನ ಬೇರೆ ಆಗ್ಬೋದು, ಯಾಕೆಂದರೆ ಅದಕ್ಕಿಂತ ಹಿಂದಿನ ಇನ್ನೇನೋ ಸಿಗ್ಬೋದು. ಈ ಮಾತನ್ನು ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಹೇಳ್ತಾರೆ, ಒಬ್ಬ ದೊಡ್ಡ ಮಹನೀಯರು ಹೇಳ್ತಾರೆ, ಕನ್ನಡದ ಜನರು ಇತಿಹಾಸ ಸಂಶೋಧನೆಗೆ ಇಳೀರಿ, ಕನ್ನಡದ ಇತಿಹಾಸ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಇದು ಬರೀ ಭಾರತಕ್ಕೂ ಸೀಮಿತವಾಗಿಲ್ಲ, ಇದು ಎಲ್ಲ ಕಡೆ ಹರಡಿದೆ, ಇದನ್ನು ನೀವು ಹುಡುಕಿ, ನೀವು ಹುಡುಕಿದ್ರೆ ನಿಮಗೆ ಕನ್ನಡಿಗರ ಬಗ್ಗೆ ನಮ್ಮ ಇತಿಹಾಸದ ನಿಜವಾದ ಒಂದು ಚಿತ್ರಣ ಸಿಗುತ್ತೆ ಅಂತ ಕೂಡ ಮಾತಾಡ್ತಾರೆ. ಅಂದರೆ ನಮ್ಮ ಕನ್ನಡಿಗರ ಒಂದು ಏನಂತ ನಾನು ಆಗಿಂದ ಹೇಳ್ತಾ ಇದ್ದಾಗೆ, ನಮ್ಮ ಮೈಯಲ್ಲಿ ಹರಿತಾ ಇರೋ ರಕ್ತ ಕೆಂಪು ನೀರಲ್ಲ, ಇದು ವೀರ ತೇಜದ ರಕ್ತ, ಇದು ಸಾಮ್ರಾಜ್ಯಗಳನ್ನು ಕಟ್ಟಿದ ರಕ್ತ, ಇದು ಒಂದು ಜನಾಂಗದ ಒಂದು ಒಂದು ನಾಗರಿಕತೆಯನ್ನು ಹುಟ್ಟು ಹಾಕಿದಂತಹ ಒಂದು ಸಾಮ್ರಾಜ್ಯ ಒಂದು ಕಟ್ಟಿದಂತಹ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇರೋದು, ಇದೇ ನಮ್ಮ ನಿಜವಾದ ಗುರುತು. ಕನ್ನಡತನವೇ ನಮ್ಮ ನಿಜವಾದ ಗುರುತು, ನಾವು ಕನ್ನಡಿಗರು ಅನ್ನೋದೇ ನಮ್ಮೆಲ್ಲರ ಮೂಲ ಗುರುತು, ಇದಿಟ್ಕೊಂಡೇ ಬಾಕಿ ಇದೆಲ್ಲ ನಮ್ಮ ಮುಂದೆ ಇರೋದು. ಹಾಗಾಗಿ ಈ ಗುರುತು ಬೇರೆ ಯಾವುದಕ್ಕೂ ವಿರೋಧವಾಗಿರೋದು ಬೇಕಾಗಿಲ್ಲ. ನಾನು ಮನುಷ್ಯ ಅನ್ನೋದಕ್ಕೆ ಈ ಗುರುತು ವಿರುದ್ಧವಾದ್ದಲ್ಲ, ನಾನು ಭಾರತೀಯ ಅನ್ನೋದಕ್ಕೆ ಈ ಗುರುತು ವಿರುದ್ಧವಾಗಿದ್ದಲ್ಲ. ನಾನೊಬ್ಬ ಕನ್ನಡಿಗ, ನಾನೊಬ್ಬ ಭಾರತೀಯ ಆಗ್ತೀನಿ, ನಾನೊಬ್ಬ ಕನ್ನಡಿಗ, ನಾನೊಬ್ಬ ವಿಶ್ವಮಾನವ ಆಗ್ತೀನಿ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಏಳಿಗೆಯ ದಾರಿ ಯಾವುದು, ನಾವು ಸಾಗಬೇಕಾದ ದಾರಿ ಯಾವುದು, ನಾವು ಯಾವುದನ್ನು ಹಿಡ್ಕೊಂಡು ಮುಂದುವರಿಬೇಕು ಅಂತ ಗೊತ್ತಾಗತ್ತೆ, ಯಾವುದ್ರ ಸುತ್ತ ನಾವು ಕೆಲಸ ಮಾಡಬೇಕು ಅಂತ ಗೊತ್ತಾಗತ್ತೆ. ಇದನ್ನೇ ನಾನು ಹೇಳ್ತಾ ಇದ್ದಾಗ ಆಲೂರು ವೆಂಕಟರಾಯರ ಬಗ್ಗೆ ಮಾತಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ಆವತ್ತಿನ ಸಂದರ್ಭದಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವುದು, ಅದಕ್ಕೆ ಹೋರಾಡಿದ್ರೆ ಸಿಗೋ ಕೀರ್ತಿ ಕಾಮನೆಗಳು, ಈ ಒಂದು ಕೀರ್ತಿ ಕಾಮನೆಯ ಕುಡಿನೋಟ ನನ್ನ ಕರಿತಾ ಇದ್ರು, ನಾನು ನನ್ನ ಮೂಲ ಕೆಲಸ ಮಾಡಬೇಕಾದ ಜಾಗ ಇದೇ ಕರ್ನಾಟಕ, ಕನ್ನಡಿಗರ ಒಗ್ಗಟ್ಟು, ಕನ್ನಡತನದ ಗುರುತು ಹಿಡ್ಕೊಳ್ಳೋದ್ರ ಮುಖಾಂತರ ಭಾರತದ ಸೇವೆ ಮಾಡ್ತೀನಿ, ಅದಕ್ಕೆ ನನ್ನ ಪುಸ್ತಕಕ್ಕೆ ಕರ್ನಾಟಕಾಂತರ್ಗತ ಭಾರತ ಮಾತೆಗೆ ಅರ್ಪಣೆ ಅಂತ ಬರಿತೀನಿ ಅಂತ ಆಲೂರು ವೆಂಕಟರಾಯರು ಹೇಳ್ತಾರೆ. ಇದು ರಾಷ್ಟ್ರವನ್ನು ನೋಡೋ ಒಂದು ದೃಷ್ಟಿಕೋನ. ನೀವು ಯಾವುದನ್ನೇ ಇಟ್ಕೊಳ್ಳಿ, ರಾಷ್ಟ್ರನಾದ್ರೂ ಇಟ್ಕೊಳ್ಳಿ, ಧರ್ಮನಾದರೂ ಇಟ್ಕೊಳ್ಳಿ, ಯಾವುದಾದ್ರೂ ಇರಲಿ, ಆದರೆ ಅದೆಲ್ಲದರ ಮೂಲ ಗುರುತು ನಾನೊಬ್ಬ ಕನ್ನಡಿಗ ಅನ್ನೋದು. ಈ ಕನ್ನಡತನದ ಗುರುತೇ ನಮ್ಮನ್ನು ನಾಳೆಗಳ ಕಟ್ಟೋದಕ್ಕೆ ಸಹಾಯಕಾರಿಯಾಗುತ್ತೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಈ ಕನ್ನಡ ನಾಡಿನ ಕನ್ನಡದ ಹಿರಿಯರ ಹಳಮೆಯ ಇತಿಹಾಸದ ಪುಟಗಳಿಂದ ಹೆಕ್ಕಿ ತಂದ ಒಂದೆರಡು ವಿಷಯಗಳನ್ನ ತಮ್ಮ ಮುಂದೆ ಇಡೋ ಪ್ರಯತ್ನ ಪ್ರತಿ ಸಂಚಿಕೆಯಲ್ಲಿ ಮಾಡ್ತಾ ಹೋಗ್ತೀನಿ. ನಮಸ್ಕಾರ.